ಒಂಥರ ಶುಭ ಶಕುನ ಅಂತ ಹೇಳಬೇಕು. ಯಾಕಂದ್ರೆ ಬಜರಂಗಿ ಒನ್ ಟ್ರೇಲರ್ ರಿಲೀಸ್ ಮಾಡಿದವ್ರೆ ಅವರು, ಒಂಥರ ಗೋಲ್ಡನ್ ಶಾಮ್ ಲಕ್ಕನ ಕೊಟ್ಟವರು. ಇವಾಗ ಬಜರಂಗಿ ಟೂ ಪ್ರೀ ರಿಲೀಸ್ಗೂ ಕೂಡ ಬಂದಿದ್ದಾರೆ. ಅವರೇ ನಮ್ಮ ಕರ್ನಾಟಕದ ಪ್ರೈಡ್, ನಮ್ಮ ಹೆಮ್ಮೆಯ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಅವರು ಇದೀಗ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಯಶ್ ಸರ್, ನೀವು ಒಂಥರ ಗೋಲ್ಡನ್ ಶಾಮ್ ಇದ್ದಂಗೆ ಈ ಬಜರಂಗಿ ಅನ್ನೋ ಹೆಸರು ಬಂದಾಗ್ಲೇನೆ, ಸೊ ಅಲ್ಲಕ್ ಹಾಗೆ ಕಂಟಿನ್ಯೂ ಆಗ್ಬೇಕು. ಎಲ್ರಿಗೂ ನಮಸ್ಕಾರ. ಯಾವ ಶಾಮ್ ಎಲ್ಲ ಏನು ಇಲ್ಲ, ಬಜರಂಗಿ ನೋಡ್ಬೇಕಾದ್ರೆ ಬಜರಂಗಿ ಒನ್ಗೆ ತ್ರಿವೇಣಿ ಥಿಯೇಟರ್ ಅಲ್ಲಿ ಹೋಗಿದ್ವಿ, ಅವಾಗ್ಲೂ ಫ್ಯಾನ್ ಆಗಿ ಹೋಗಿದ್ದು, ಇವಾಗ್ಲೂ ಫ್ಯಾನ್ ಆಗಿ ಬಂದಿರೋದು. ಅಪ್ಪು ಸರ್ ಆಗ್ಲಿ, ಶಿವಣ್ಣ ಆಗ್ಲಿ, ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಯಾವತ್ತು ಈ ಚಿತ್ರೋದ್ಯಮ ಇದೆಯಲ್ಲ, ಯಾರು ಅದರಲ್ಲಿ ಒಂದು ಗೆಲುವು ಕಾಣ್ತಾರೆ ಅಥವಾ ಹಿರಿಯರು ಇರ್ತಾರೆ, ಅವ್ರು ಹೇಗೆ ನಡ್ಕೋತಾರೆ ಅಥವಾ ಅವ್ರು ಹಾಕ್ಕೊಡೋ ದಾರಿ ಅಂದರೆ ಆ ಇಡೀ ಚಿತ್ರರಂಗ ನಡೆಯುತ್ತೆ. ಇವರೆಲ್ಲ ನಾವು ಬರೋ ಟೈಮಲ್ಲಿ ಚಿಕ್ಕ ಮಕ್ಕಳು ಹಂಗಂದ್ರೆ ಇವರು ಇದು ಮಾಡ್ತಾರೆ. ನಾನು ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಇವರು ಡ್ಯಾನ್ಸ್ ನೋಡಿ, ಇವ್ರ ಫೈಟ್ ನೋಡಿ, ಇವ್ರ ಥರ ಡ್ಯಾನ್ಸ್ ಮಾಡಬೇಕು, ಇವ್ರ ಥರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಶಿವಣ್ಣ ಬಿಡಿ, ನಾನು ಹುಟ್ಟಿದಾಗ ಅವ್ರ ಇಂಡಸ್ಟ್ರಿಗೆ ಎಂಟರ್ ಆಗಿರೋರು, ಅವಾಗ ಹೀರೋ ಅವರು. ನಾವೆಲ್ಲ ಲಕ್ಕಿ ಚಾಮು ಇಂಥ ಲಕ್ಕು ಇದು ಎಲ್ಲ ಎಲ್ಲೆಲ್ಲೋ ನೋಡೋಕಾಗಿದೆ ಅವರು, ಅವೆಲ್ಲ ಭ್ರಮೆಗಳಲ್ಲಿ ಬದುಕಬಾರ್ದು ಮನುಷ್ಯ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತೀನಿ, ಇವರು ನಡ್ಕೊಳ್ಳೋ ರೀತಿ, ನಾವೆಲ್ಲ ಇವತ್ತು ಯಾರೇ ಯಂಗ್ಸ್ಟರ್ಸ್ ಬಂದರು ಹೆಂಗೆ ನಡ್ಕೋಬೇಕು ಅನ್ನೋದನ್ನ ದಾರಿ ಹಾಕ್ಕೊಟ್ಟವರು ಶಿವಣ್ಣ ಆಗಲಿ, ಅಪ್ಪವರಾಗಲಿ, ಎಲ್ಲ ನಮ್ಮ ಸೀನಿಯರ್ಸ್ಗಳಂತ ಹೇಳ್ಬೋದು. ಯಾಕಂದ್ರೆ ಯಾವತ್ತು ಹೊಸದಲ್ಲಿ ಏನು ಆಗಿಲ್ದಿದ್ದಾಗ ಯಾರು ಯಾರನ್ನ ಗೌರವಿಸ್ತಾರೋ, ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದು ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ. ಬೆಳೆದ್ಮೇಲೆ ಸಕ್ಸಸ್ ಸಿಕ್ಕಿದ್ಮೇಲೆ ಎಲ್ಲ ಬರ್ತಾರೆ, ಪ್ರಪಂಚ ಇಡೀ ನಿಮ್ಮ ಹಿಂದೆ ಇರುತ್ತೆ, ಕಿರ್ಚುತ್ತೆ, ಕೆಲಸ ಆಗಬೇಕು ಅಂತ ಕೆಲವರು ಇನ್ನೂ ಸ್ವಲ್ಪ ಟಾಪ್ ಗೇರಿಸ್ತಾರೆ. ಸೆಕೆಂಡ್ರಿ ಏನು ಆಗಿಲ್ದಿದ್ದಾಗೂ ಮನುಷ್ಯನಿಗೆ ಅದೇ ಬೆಲೆ ಕೊಡೋರು, ಏನಾದ್ಮೇಲೂ ಬೆಲೆ ಕೊಡೋರು ಯಾರಿರ್ತಾರೆ ಅವ್ರಿಗೆ ನಾವು ಯಾವತ್ತೂ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಆ ಕ್ಯಾಟಗರಿಯಲ್ಲಿ ಶಿವಣ್ಣ ಅವರು ಒಪ್ಪವರು ಯಾವತ್ತೂ ಮುಂದೆ ಇರ್ತಾರೆ. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವೆಲ್ಲ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಮ್ಮ ಮನೇಲೆ ನಮ್ಮ ತಾಯಿಯೊಬ್ಬರು ಫ್ಯಾನು, ಅವ್ರು ಯಾವ ಲೆವೆಲ್ಗೆ ನಮ್ಮ ಭ್ರಮೆಗಳನ್ನೆಲ್ಲ ಇಳಿಸ್ತಾ ಇರ್ತಾರೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿರೋ ಇದು ಅಥವಾ ಓದಿರೋ ಇಂಟರ್ವ್ಯೂಗಳು ಪ್ರತಿಯೊಂದು ಹಂತದಲ್ಲೂ ಅದು ತುಂಬಿಕೊಂಡವರು. ನಾನು ಯಾವುದೋ ಒಂದು ಮೊಗ್ಗಿನ ಮನಸ್ಸು ಶೂಟಿಂಗಲ್ಲಿ ಯಾಣದಲ್ಲಿ ನಾನು ಹೋಗಿ ಈ ಥರ ಎಲ್ಲ ಇಷ್ಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೆ, ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತ ಅಂದ ತಕ್ಷಣ, ನೀವು ಹೋಗೋವರೆಗೆ ಸ್ವಲ್ಪ ಕಾರು ಜೀಪ್ ಎಲ್ಲ ರೆಡಿ ಆಗಿದೆಯಂತೆ, ಅಣ್ಣವ್ರು ಯಾವುದೋ ಟೈಮಲ್ಲಿ ಶೂಟಿಂಗ್ ಮಾಡಿದಾಗ ಕೆಳಗಡೆಯಿಂದ ನಡ್ಕೊಂಡು ಹೋಗಿದ್ರಂತೆ. ಸರಿ ಓಕೆ ಅನ್ಕೋದು, ಇನ್ನೇನೋ ಒಂದೇನೋ ಹೇಳಕ್ ಹೋಗ್ತೀವಿ, ಏ ನೀವೇನರ ಮಾಡೋದು ಆ ಕಾಲದಲ್ಲಿ ಅವೆಲ್ಲ ಮಾಡಿಬಿಟ್ಟಿದಾರೆ ಬಿಡ್ರು ಅಂತ. ಸೊ ಹಂಗೆ ನಮ್ಗಳಿಗೆ ಇಡೀ ಇಂಡಸ್ಟ್ರೀಲಿ, ಕನ್ನಡ ಇಂಡಸ್ಟ್ರೀಲಿ ಯಾರಿಗೂ ಯಾವ ಭ್ರಮೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ವ್ಯಕ್ತಿ ಅಷ್ಟೆಲ್ಲ ಮಾಡಿ ಅದೇನು ಒಬ್ಬ ನಟನಾಗಿ ಏನೇನೆಲ್ಲ ಎಂಜಾಯ್ ಮಾಡ್ಬೋದು, ಸ್ಟಾರ್ಡಮ್ ಇರ್ಬೋದು, ಸಕ್ಸಸ್ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ಎಂಜಾಯ್ ಮಾಡಿ ಹೋಗಿದ್ದಾರೆ. ಅವ್ರ ಇಂಡಸ್ಟ್ರಿಯಲ್ಲಿ ಅವ್ರು ಹಾಕಿರೋ ಮರದಲ್ಲಿ ಆ ನೆರಳಲ್ಲಿ ಬದುಕ್ತಿರೋ ಎಲ್ಲ ನನ್ನ ಸ್ನೇಹಿತರು, ಹೊಸ ಡೈರೆಕ್ಟರ್ಗಳು ಅಥವಾ ನಮ್ಮ ದಿನಕರ್ ಸರ್ ಇದ್ದಾರೆ, ಅವರೆಲ್ಲರೂ ಇಂಡಸ್ಟ್ರಿ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಸಖತ್ ಖುಷಿ ಆಯ್ತು ನನಗೆ, ವೆರಿ ಪಾಸಿಟಿವ್ ವೈಬ್. ಸಿನಿಮಾ ಅನ್ನೋದು ಯುದ್ಧ ಭೂಮಿ, ರಣರಂಗ ಅದೆಲ್ಲ ಅಲ್ಲ, ಪ್ರತಿಭೆ. ನಿನ್ನ ಇದು ಸಮುದ್ರ, ನಿನ್ನ ಕೆಪಾಸಿಟಿ ಇದೆಯಾ, ನೀನು ಈಜ್ಬೋದು. ಯಾವುದೋ ಬಾವಿ ಆದರೆ ನಿನ್ನ ಕೈ ಇನ್ನೊಬ್ರಿಗೆ ಟಚ್ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಹೇಳ್ತಾರೆ. ಸಮುದ್ರ ನಿನ್ನ ಕೆಪಾಸಿಟಿ ಗುರು, ನೀನು ಈಜ್ಕೋ ತಾಕತ್ತು ಇದ್ರೆ ಇಲ್ಲ ಮುಳ್ಕೊಂಬಿಡ್ತೀಯ. ಸೊ ಅದು ನಾನು ಪ್ರತಿಯೊಬ್ಬರಿಗೂ ಹೇಳೋ ವಿಷಯ ಏನಂದರೆ, ಒಟ್ಟಾಗಿರೋಣ, ಎಲ್ಲ ಚೆನ್ನಾಗಿರೋಣ, ಖುಷಿಯಾಗಿರೋಣ, ಪ್ರೀತಿಯಿಂದ ಈ ಇಂಡಸ್ಟ್ರಿ ಗೌರವದ ಕಡೆ ಎಲ್ಲರೂ ಕೆಲಸ ಮಾಡೋಣ ಅನ್ನೋದು ನನ್ನ ಒಂದು ಆಸೆ. ಎಲ್ಲ ಕೂತಿರುವಂಥ ಪ್ರತಿಭೆಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ನಮ್ಮ ಇಂಡಸ್ಟ್ರಿ ಹೆಮ್ಮೆನ ತುಂಬ ಮೇಲೆ ತಗೊಂಡು ಹೋಗಿದ್ದಾರೆ, ಇನ್ನೂ ತಗೊಂಡು ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೇ ರೀತಿಯಲ್ಲಿ. ಆ್ಯಂಡ್ ಜಯಣ್ಣ ಬೋಗಣ್ಣ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಲೈಸ್ ಅಂತೂ ವಾರ್ನಿಂಗ್ ಬ್ರದರ್ಸ್ ಅಂದೆ ಅಲ್ಲ ನೀನು, ಈಗ ಹಾಕತ್ತೀನಿ ನಿನ್ನ ಪ್ರೀತಿಯಿಂದ ಅಣ್ಣ, ನಿಜವಾಗ್ಲೂ ವಾರ್ನಿಂಗ್ ಬ್ರದರ್ಸೇ. ಆದರೆ ಆ ವಾರ್ನಿಂಗು ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ, ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನನ್ನನ್ನು ನಂಬಿ
ನನ್ನ ಜೊತೆ 5 ಸಿನಿಮಾ ಮಾಡಿದಂತ ನಿರ್ಮಾಪಕರು ಜಯಣ್ಣ ಭೋಗಣ್ಣ ಅವರಿಗೆ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಿನಿಮಾಗಳು ಮಾಡೋ ಅಂತದಲ್ಲಿ ಯೂನಿಯನ್ ಗುರು ಹೇಳೋದು ಈ ತರ ಆ ತರ ಅಂತ ಸಾಕಷ್ಟು ಜನ ಇರ್ತಾರೆ ಬಟ್ ಆ ಟೈಮಲ್ಲಿ ನಂಬಿ ಹೇಳಿದ್ದೆಲ್ಲ ಜೊತೆಲಿ ಒಂದು ಪಾಸಿಟಿವ್ ಎನರ್ಜಿಲಿ ಬಂದಿದ್ದಕ್ಕೆ ನನ್ನ ಜೀವನದಲ್ಲಿ ನನಗೇನೋ ಒಂದು ಸಕ್ಸಸ್ ಸಿಕ್ತು ಅಂತ ಹೇಳ್ಬೋದು ಹರ್ಷ ಬಗ್ಗೆ ಮಾತಾಡಬೇಕು ಸಾರ್ಗೀರ್ ಅಂತೆಲ್ಲ ಕರೆದ್ರೆ ಇನ್ನೊಂದ್ಸಲ ಬರಲ್ಲ ಹರ್ಷ ನಾನು ಅದು ಜೆನ್ಯೂನ್ ಆಗಿ ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ ತರನೇ ಮಾತಾಡಿಸ್ಬೇಕು ಈಗ ನಾನು ಸಾರ್ಗೀರನ್ನೆಲ್ಲ ಅಂತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬೇಡ ನಾನು ಹೋಗೋಬ ಅಂತ ನಿಂತೀನಿ ನನ್ನ ಪ್ರೀತಿಯ ಗೆಳೆಯ ತುಂಬ ಕಷ್ಟಪಡುವಂತ ವ್ಯಕ್ತಿ ಪ್ರತಿ ಹಂತದಲ್ಲೂ ಎಷ್ಟು ಹೆಗಲ ಮೇಲೆ ಅವನು ಹೊರೋದಕ್ಕಿಂತ ಜಾಸ್ತಿ ಭಾರ ಹೊತ್ಕೊಂಡು ಮಾಡ್ತಾ ಇರ್ತಾನೆ ಈ ಈ ಸಿನಿಮಾ ಮಾಡಬೇಕಾದ್ರೆ ಅವನ ವಿಷನ್ ಏನಿತ್ತು ವಿಜುವಲ್ ಕ್ವಾಲಿಟಿ ಯಾವ ರೀತಿ ತರಬೇಕು ಅನ್ನೋದನ್ನ ಅವನು ಪ್ರತಿ ಹಂತದಲ್ಲೂ ಮಾತಾಡ್ತಿದ್ದ ಆ ರೀತಿ ತಂದಿದ್ಯಾ ಹರ್ಷ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಲಾಕ್ಡೌನ್ ಆಗಿ ಮನೇಲಿ ಕೂತು ಯಾರನ್ನೂ ಮೀಟೇ ಮಾಡಿರಲಿಲ್ಲ ಮಾತಾಡೋ ಅವಕಾಶ ಇರಲಿಲ್ಲ ಮೋಸ್ಟ್ಲಿ ಅದಕ್ಕೆ ಆ್ಯಂಡ್ ಶ್ರುತಿ ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ದೀರ ನಾವು ಜಿಮ್ಮಲ್ಲಿ ಅವ್ರದ್ದು ಈ ಸ್ಟೋರಿ ನಾನು ಹೇಳಬೇಕು ಈ ಇದು ಶುರು ಆಗೋಕ್ಕಿಂತ ಮುಂಚೆ ಅವ್ರು ಪ್ರಿಪೇರ್ ಆಗ್ತಿದ್ದ ಪ್ರೋಸೆಸ್ನ ತುಂಬ ಹತ್ತಿರದಿಂದ ನೋಡಿರೋನು ನಾನೇ ನಮ್ಮ ಕಿಟ್ಟಿ ಸರ್ ಜಿಮ್ಮಿಗೆ ಬರೋರವರು ಜಿಮ್ಮಿಗೆ ಬಂದು ಅವ್ರು ಹೇಳಿದ್ರು ಸಖತ್ ಕಷ್ಟಪಡ್ತಾ ಇದ್ರು ನಾವು ಆಗ್ತಾನೆ ಅಂದ್ರೆ ಏನೋ ವರ್ಕೌಟ್ ಮಾಡಕ್ ಹೋಗೋ ಅಷ್ಟರಲ್ಲಿ ಅವ್ರು ಫುಲ್ ಬೆವ್ತ್ಬಿಟ್ಟು ರೆಡಿ ಆಗಿರೋರು ನಾವು ಹಿಂಗೆ ನೋಡಿದ್ರೆ ಸಾಕು